ಕೃಷ್ಣ ನಮಸ್ಕಾರ, ಚಂದ್ರಶೇಖರ್ ಅವರೇ ನಮಸ್ಕಾರ, ರಾಜೇಶ್ ನಮಸ್ಕಾರ. ಸಿದ್ದೇಶ್ವರ ಬೇಕರಿ, ಸಿದ್ದೇಶ್ವರ ಬೇಕರಿಯಲ್ಲಿ 10 ಜನರಿಗೆ ಡ್ರಾ ಮಾಡೋದಕ್ಕೆ ನಾವು ಮುಂದಾಗಿದ್ದೇವೆ. ಈಗ 3 ಕಡೆ ಡ್ರಾ ಆಗಿದ್ದು, ಈಗ ಸಿದ್ದೇಶ್ವರ ಬೇಕರಿಯಲ್ಲಿ 10 ಜನರ ಟೋಕನನ್ನು ಡ್ರಾ ಮಾಡೋದಕ್ಕೆ ಬರ್ತಾ ಇದ್ದಾರೆ. ರಾಜೇಶ್ರವರು 10 ಜನರ ನಂಬರನ್ನು ಆಯ್ಕೆ ಮಾಡ್ತಾರೆ. ಈಗ ನಾವು ಡ್ರಾ ಮಾಡೋದಕ್ಕೆ ಮುಂದೋಗೋಣ. ಈ ಬಾಕ್ಸ್ನಲ್ಲಿ ಆಯ್ಕೆ ಆಗ್ತಕ್ಕಂಥ ಸದಸ್ಯರುಗಳ ನಂಬರ್ ಇದೆ. ಎಲ್ಲರೂ ತಲಾ ಮೂರು ಚೀಟಿಗಳನ್ನು ತೆಗಿಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಮೊದಲಿಗೆ ನಮ್ಮ ಸಿದ್ದೇಶ್ವರ ಬೇಕರಿ ಇರ್ತಕ್ಕಂಥ ಕಾಂಪ್ಲೆಕ್ಸ್ನ ಮಾಲೀಕರಾದಂಥ ಬೋರೇಗೌಡರು 3 ಚೀಟಿಗಳನ್ನು ತೆಗೆದು ಕೈನಲ್ಲಿ ಇಟ್ಕೋಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ನಾಲ್ಕು ಚೀಟಿ ಬಂದಿದೆ, ತಗೊಳ್ಳಿ ಸರ್. 4 ಚೀಟಿಗಳು ಹಾಗೆ ಇಟ್ಕೊಂಡಿರಿ ಸರ್. 4 ಚೀಟಿಗಳು ನಮ್ಮ ಬೋರೇಗೌಡರ ಕೈನಲ್ಲಿ ಭಾಳ ಅದ್ಭುತವಾಗಿ ಆಯ್ಕೆ ಆಗಿದೆ. ಅದು ಯಾರು ಏನು ಅನ್ನೋದನ್ನು ನೋಡೋಣ. ಎರಡನೆಯದಾಗಿ ನಮ್ಮ ಮಂಡ್ಯ ನಗರದ ಚಂದ್ರಶೇಖರ್ ಅವರು 3 ಚೀಟಿಗಳನ್ನು ಆಯ್ಕೆ ಮಾಡ್ತಾರೆ. ಬನ್ನಿ ಸರ್, 3 ಚೀಟಿಗಳನ್ನು ನಿಮ್ಮ ಕೈಯಿಂದ ಆಯ್ಕೆ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. 3 ಚೀಟಿಗಳನ್ನು ಚಂದ್ರಶೇಖರ್ ಅವರು ಆಯ್ಕೆ ಮಾಡಿದ್ದಾರೆ. ಹಾಗೆ ಸಿದ್ದೇಶ್ವರ ಬೇಕರಿ ಮಾಲೀಕರಾದಂಥ ರಾಜೇಶ್ರವರು ಈಗ ಮತ್ತೆ 3 ಚೀಟಿಗಳನ್ನು ಆಯ್ಕೆ ಮಾಡ್ತಾರೆ. ನೋಡೋಣ, ಆಯ್ಕೆ ಮಾಡಿ ಸರ್. 3 ಚೀಟಿಗಳನ್ನು ನೀವು ತೆಗಿಬೇಕಾಗ್ತದೆ. 3 ಚೀಟಿಗಳನ್ನು ಮಾತ್ರ ತೆಗೀರಿ ಸರ್. ಇದೀಗ 10 ಚೀಟಿಗಳನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮಂಡ್ಯ ನಗರದ ಬೋರೇಗೌಡರು ಚಂದ್ರಶೇಖರ್ ಅವರು, ರಾಜೇಶ್ರವರು 10 ಚೀಟಿಗಳನ್ನು ಆಯ್ಕೆ ಮಾಡಿದ್ದಾರೆ. ಈ 10 ಚೀಟಿಗಳಲ್ಲಿ ಯಾವ ಅದೃಷ್ಟ ಶಾಲೆಗಳು ವಿಜೇತರಾಗಿದ್ದಾರೆ, ಯಾವ ಗ್ರಾಮದಿಂದ ವಿಜೇತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಮೊದಲನೇ ರಾಜೇಶ್ ಕಡೆಯಿಂದ ನೋಡ್ಕೊಂಬರೋಣ. ರಾಜೇಶ್ ಅವರೇ, ಒಂದೇ ಚೀಟಿಯನ್ನು ಓಪನ್ ಮಾಡಿ, ಯಾರು ವಿಜೇತರಾಗಿದ್ದಾರೆ ನಿಮ್ಮ ಕೈಯಿಂದ ಅಂತ ಹೇಳಿ. ನಂಬರ್ 76 ಅಶೋಕ್ ಬಿ ಬೇಬಿ ಗ್ರಾಮ. ನಂಬರ್ 76 ಅಶೋಕ್ ಬಿ ಬೇಬಿ ಗ್ರಾಮ. ಟೋಕನ್ ನಂಬರ್ 19 ಹೋಟೆಲ್ ಪುಟ್ಟಣ್ಣ ಶ್ರೀರಂಗಪಟ್ಟಣ. ನಂಬರ್ 36 ಚಿಕ್ಕಣ್ಣ ವಿಟ್ನಳ್ಳಿ ಕೊಪ್ಪಲು ಮಳವಳ್ಳಿ ತಾಲೂಕು. ನಮ್ಮ ಸಿದ್ದೇಶ್ವರ ಬೇಕರಿಯ ಮಾಲೀಕರಾದಂಥ ರಾಜೇಶ್ರವರ ಅಮೃತಹಸ್ತದಿಂದ ಆಯ್ಕೆ ಆಗಿರ್ತಕ್ಕಂಥ ವಿಜೇತರು ಈ 3 ಜನ. ಬನ್ನಿ, ನಮ್ಮ ಚಂದ್ರಶೇಖರ್ ಸರ್ ಅವರು ಅವರ ಅಮೃತಹಸ್ತದಿಂದ 3 ಟೋಕನ್ಗಳನ್ನು ಎತ್ತಿದ್ದಾರೆ. ಅವರ ಟೋಕನ್ನಲ್ಲಿ ಯಾವ ಅದೃಷ್ಟ ಶಾಲೆಗಳು ವಿಜೇತರಾಗಿದ್ದಾರೆ ಅಂತಕ್ಕಂಥದ್ದನ್ನು ನೋಡೋಣ. ಅವರ ಬಾಯಿಂದಲೇ ಕೇಳೋಣ. ನಂಬರ್ 127 ಈಶ್ವರ್ಲಾಲ್ ಜಕ್ನಳ್ಳಿ. ಜಕ್ನಳ್ಳಿ ಗ್ರಾಮದಿಂದ ಈಶ್ವರ್ಲಾಲ್ ಸೇಟು ಜಿ ಈಶ್ವರ್ಲಾಲ್ ಅವರು ನಂಬರ್ 127. ಜಕ್ನಳ್ಳಿಯಿಂದ ಸೇಟು ಜಿ ಈಶ್ವರ್ಲಾಲ್ ರವರು ಆಯ್ಕೆ ಆಗಿದ್ದಾರೆ. ನಂಬರ್ 127. ನಂಬರ್ 43 ದಿಲೀಪ್ ಕುಮಾರ್ ಜೈನ್ ಆಡ್ಲಿ ಸರ್ಕಲ್ ಮಳವಳ್ಳಿ. ನಂಬರ್ 43 ದಿಲೀಪ್ ಕುಮಾರ್ ಜಿ ಎಂ ನಂಬರ್ 43 ಆಡ್ಲಿ ಸರ್ಕಲ್ ಇಂದ ಆಯ್ಕೆ ಆಗಿದ್ದಾರೆ. ನಾಗರಾಜು ಪಾಂಡುಪುರ. ಪ್ರಿಯ ವೀಕ್ಷಕರೇ, ನಂಬರ್ 9 ನಾಗರಾಜು ಪಾಂಡುಪುರದಿಂದ ಆಯ್ಕೆ ಆಗಿದ್ದಾರೆ. ಪ್ರಿಯ ವೀಕ್ಷಕರೇ, ಈಗ ಬನ್ನಿ, ಶ್ರೀ ಸಿದ್ದೇಶ್ವರ ಬೇಕರಿ ಇರ್ತಕ್ಕಂಥ ಕಾಂಪ್ಲೆಕ್ಸ್ನ ಮಾಲೀಕರಾದಂಥ ನಮ್ಮ ಬೋರೇಗೌಡರು ಅವರ ಅಮೃತಹಸ್ತದಿಂದ 4 ಚೀಟಿಗಳನ್ನು ಎತ್ತಿದ್ದಾರೆ. ಆ 4 ಚೀಟಿಗಳಲ್ಲಿ ಯಾರು ವಿಜೇತರಾಗಿದ್ದಾರೆ, ಆ ಅದೃಷ್ಟ ಶಾಲೆಗಳು ಯಾರು ಅಂತಕ್ಕಂಥದ್ದನ್ನು ನೋಡೋಣ. ನಂಬರ್ 77 ಗಿರೀಶ್ ಬಸರಾಳು. ಬಸರಾಳು ಗ್ರಾಮದಿಂದ ನಂಬರ್ 77 ಟೋಕನ್ ನಂಬರ್ 77 ಗಿರೀಶ್ ಅನ್ನುವರು ಜಯಶಾಲಿಯಾಗಿದ್ದಾರೆ. ನಂಬರ್ 118 ಬೋರೇಗೌಡ ಜಾವನಹಳ್ಳಿ. ನಂಬರ್ ರೆಸಿಪ್ಟ್ ನಂಬರ್ 118 ಬೋರೇಗೌಡ
ಜಾವನಹಳ್ಳಿ ಗ್ರಾಮದಿಂದ ಜಯಶೀಲಿ ಆಗಿರ್ತಾರೆ. ಮಂಜುನಾಥ್ ಬಸರಾಳ್ ನಂಬರ್ 95 ಮಂಜುನಾಥ್ ರವರು ಬಸರಾಳದಿಂದ. ಹಳೇನಹಳ್ಳಿ ಪಾಂಡುಪುರ ತಾಲೂಕು ನಂಬರ್ 119 ರಾಜೇಗೌಡ. ನಮ್ಮ ಸಿದ್ದೇಶ್ವರ ಬೇಕರಿಯ ಮಾಲೀಕರಾದಂಥ ರಾಜೇಶ್ರವರು ಹಾಗೂ ನಮ್ಮ ಸಿದ್ದೇಶ್ವರ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವಕರು ಕೂಡ ಇಲ್ಲಿದ್ದಾರೆ. ಇವರು ಮೂರು ಜನ ಆಯ್ಕೆ ಮಾಡಿದಂಥ 2 ಜನರ ಟೋಕನ್ ನಮ್ಮ ಮುಂದೆ ಇದೆ. ನಮ್ಮ ಮಂಡ್ಯ ನಗರದಲ್ಲಿ ಈ ಒಂದು ಗ್ರಾಮದಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಬೇಕರಿಗೆ ಬಂದು ಮಾಲೀಕರಾದಂಥ ರಾಜೇಶ್ರವರ ಸೂಕ್ತ ಬಹುಮಾನವನ್ನು ಪಡ್ಕೋಬೇಕಾಗ್ತದೆ. ಜಯಶಾಲಿಗಳ ಒಂದು ಗುಂಪಿನಲ್ಲಿ ಇಬ್ಬರನ್ನು ಆಯ್ಕೆ ಮಾಡೋದಕ್ಕೆ ಮುಂದಾಗಿ ಬರ್ತಾ ಇರ್ತಕ್ಕಂಥವ್ರು ಯಾರು ಗೊತ್ತಾ? ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ಮುಖ್ಯ ವ್ಯವಸ್ಥಾಪಕರಾದಂಥ, ಮಂಡ್ಯದ ಕಣ್ಮಣಿ, ಮಂಡ್ಯ ನಗರದ ಗಂಡು ಹಾಗೂ ನಿಮ್ಮೆಲ್ಲರ ಮನೆ ಮಗ, ನಿಮ್ಮೆಲ್ಲರ ಮನಸ್ಸಿನಲ್ಲಿ ಮುಂದೆ ಬೆಳೆಯಬೇಕಾದಂಥ ಡೈನಾಮಿಕ್ ಹೀರೋ ಆಗಿರ್ತಕ್ಕಂಥ ಸ್ಟಾರ್ ಮಂಡ್ಯ ಟಿ ವಿ ವಾಹಿನಿಯ ನಿಮ್ಮೆಲ್ಲರ ಪ್ರೀತಿಯ ಪುತ್ರ, ನಿಮ್ಮೆಲ್ಲರ ಪ್ರೀತಿಯ ಆಸಾಕಿರಣ, ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗ, ನಿಮ್ಮ ಮನೆ ಮಗ ರಘುಗೌಡ. ಇವರು ಈ ಎಲ್ಲರ ಒಂದು ಟೋಕನ್ನಲ್ಲಿ ಇಬ್ಬರನ್ನ ತಗೊಂಡು ಸೆಮಿಫೈನಲ್ಗೆ ಕರ್ಕೊಂಡೋಗ್ತಾರೆ. ಲಾಸ್ಟ್ನಲ್ಲಿ ಯಾರು ವಿಜೇತರಾಗ್ತಾರೆ 100ನೇ ದಿನದ ಎಪಿಸೋಡ್ನಲ್ಲಿ ಅಂತಕ್ಕಂಥದ್ದನ್ನು ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀವಿ. ಅವರು ಸ್ಟಾರ್ ಮಂಡ್ಯ ಟಿ ವಿ ಅವಾರ್ಡನ್ನು ರಘುಗೌಡರು ಅವರಿಗೆ ಕೊಡ್ತಾರೆ. ಈಗ ಬನ್ನಿ, ಈ 10 ಜನರ, ನಮ್ಮ ಚಂದ್ರಶೇಖರ್ ಅವರು, ಬೋರೇಗೌಡರು, ನಮ್ಮ ಹರೀಶ್ ಅವರು ಆಯ್ಕೆ ಮಾಡಿದಂಥ 10 ಜನರ ಟೋಕನನ್ನು ಎರಡನೇ ಬಾಕ್ಸ್ ಹಾಕ್ತಾ ಇದ್ದೀವಿ. ನೋಡಿ, 1, 2, 3, 4, 5, 6, 7, 8, 9, 10 ಟೋಕನನ್ನು ಇಲ್ಲಿ ಹಾಕಿದ್ದೀವಿ. ಈಗ ಒಟ್ಟಾರೆ ಇಲ್ಲಿ 31 ಜನರ ಟೋಕನ್ನು ಈ ಬಾಕ್ಸ್ನಲ್ಲಿದೆ. ಪ್ರಿಯ ವೀಕ್ಷಕರೇ, ನಮ್ಮೆಲ್ಲರ ಒಂದು ಅಭಿಮಾನ ಹಾಗೂ ನಮ್ಮ ಬೋರೇಗೌಡ ಚಂದ್ರಶೇಖರ್ ಅವರ, ಬೋರೇಗೌಡರ ಹಾಗೂ ರಾಜೇಶ್ರವರ ಒಂದು ಪ್ರೀತಿ ವಿಶ್ವಾಸ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ನಮ್ಮ ವಾಹಿನಿಯ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ಪರವಾಗಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ.